ಉಪಯೋಗ ಆಗ್ತಕ್ಕಂಥದ್ದು. 1.560 MCA ನ ನ್ಯಾಚುರಲ್ ಫ್ಲೋ ಆಗಬೇಕು ಅನ್ನುವಂಥದ್ದು ಒಂದು ಆದೇಶ ಆಗಿ ಟೋಟಲ್ 13.7 TMC ನೀರನ್ನು ಇವತ್ತು ಕರ್ನಾಟಕಕ್ಕೆ ಸಿಕ್ಕುತ್ತೆ ಅನ್ನುವಂಥ ವ್ಯವಸ್ಥೆ ನ್ಯಾಯಾಧಿಕರಣದ ಆದೇಶದಿಂದ ಗೊತ್ತಾಗ್ತಾ ಇದೆ. ನನಗಿದರಿಂದ ಸಮಾಧಾನ ಇಲ್ಲ. 5 ವರ್ಷ ನಿರಂತರವಾಗಿ ವಿಧಾನಸಭೆಯಲ್ಲಿ ಹೋರಾಟ ಮಾಡಿದ್ದೆ. ಬಹಳ ಸಂತೋಷ ಪಡ್ತಕ್ಕಂಥ ಆದೇಶ ಇವತ್ತು ಬರ್ತನ್ನುವಂಥ ನಿರೀಕ್ಷೆ ಕೂಡ ನನಗಿತ್ತು. ಆದರೆ ಎಲ್ಲೋ ಒಂದು ಕಡೆ ನಮಗಿನ್ನೂ ಸಮಾಧಾನ ತರಲಿಲ್ಲ ಅಂತ. 36 TMCಯಲ್ಲಿ ನೀರಾವರಿಗೆ ನೀರ ಕೊಡಲಿಲ್ಲ ಅನ್ನುವಂಥ ಪರಿಸ್ಥಿತಿ ಬಂತು. ನೀರಾವರಿ ಬಳಕೆಗೂ ಬೇಕಾಯಿತು. ಮಲಪ್ರಭಾ ಡ್ಯಾಮ್ ಕಟ್ಟುವ ಹೊತ್ತಿನಾಗ ಡೆಪಿಸಿಟ್ ಡ್ಯಾಮ್ ಇದು ಕಟ್ಟಿರೋದು, ಮಹದಾಯಿಂದ ನೀರು ತಗೋಬೇಕು ಅಂತ ಹೇಳಿ ಅಂದ ಬಾಳೆಕುಂದ್ರಿ ಅವರು ಹಿರಿಯ ತಂದಿರಿದ್ದ ನೀರಾವರಿ ತಂದರು ಎಲ್ಲರೂ ಕೂಡ ಅವತ್ತು ತೀರ್ಮಾನ ಮಾಡಿದ್ರು. ಸನ್ಮಾನ್ಯ ದೇವೇಗೌಡ ಇದ್ದಾಗ ಒಂದು ಪ್ರಯತ್ನ ಆಗಿತ್ತು. ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ 2006ರಲ್ಲಿ, ಉಪಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಯಡಿಯೂರಪ್ಪನವರು, ನೀರಾವರಿ ಸಚಿವರಾಗಿ ಈಶ್ವರಪ್ಪನ ಇದ್ದಾಗ ಇದಕ್ಕೆ ಅಡಿಗೆಗಳನ್ನು ಹಾಕಿದ್ದು 2006ರಲ್ಲಿ. ಸನ್ಮಾನ್ಯ ಎಚ್ ಕೆ ಬಂಡ್ರು ಮಹದಾಯಿ ಕೆಲಸ ಮಂಡ್ರಿ ಯೋಜನೆಯನ್ನು ಸಪರೇಟ್ ಮಾಡಿದ್ರು. ಇವತ್ತು ಈ ಎಲ್ಲ ತೀರ್ಪಿನಿಂದ ನನಗೇನಿಸ್ತದೆ, ಮಿನಿಮಮ್ 1.25 TMC ನೀರನ್ನು ಕರ್ನಾಟಕಕ್ಕೆ ಕೊಡಬೇಕಾಗಿತ್ತು. ಆದರೆ ಬಹಳ ಜನ ಕೆಲವು ಕಡೆ ಇದಕ್ಕೆ ಹಂಗಾತು ಹಿಂಗಾತು ಒಂದು ಹನಿ ನೀರು ಬಿಡೋಂಗಿಲ್ಲ ಅನ್ನುವಂಥ ಹೇಳ್ತಿರ್ತಲ್ಲ, ಕರ್ನಾಟಕಕ್ಕೆ ಸ್ವಲ್ಪ ರಿಲೀಫ್ ಸಿಕ್ಕಂಗೆ. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದೆ, ಸನ್ಮಾನ್ಯ ನೀರಾವರಿ ಸಚಿವರ ಜೊತೆ ಮಾತನಾಡಿದೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇವತ್ತು ಸಾಯಂಕಾಲ ಬರಬಹುದು. ಸನ್ಮಾನ್ಯ ನೀರಾವರಿ ಸಚಿವರು ಶಿವಕುಮಾರ್ ಅವರ ಜೊತೆನೂ ಮಾತನಾಡಿದರು. ಇದು ಕಾನೂನು ತಜ್ಞರ ಕುರಿತು ಚರ್ಚೆ ಮಾಡಿ ಇದಕ್ಕೇನು ಅಪೀಲ್ ಮಾಡಬೇಕು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು. ನಮಗೆ ನೀರು ಕಡಿಮೆ ಆಗ್ತಾ ಇದೆ, ನಮಗೆ 36 TMC 36.55 ಬೇಕಂದಲ್ಲಿ ಅಟ್ಲೀಸ್ಟ್ ಒಂದು 50% ಓನ್ಲಿ 75% ಏನೂ ಇಲ್ಲ ಅಂದ್ರೆ ಕೇವಲ ಕುಡಿ ನೀರಿಗೆ ನಮ್ಮನ್ನು ಸಮಾಧಾನ ಪಡುವಂತ ಇದೊಂದು ಆದೇಶ. ಅದಕ್ಕೆ ನಾನು ಸ್ವಾಗತನೂ ಮಾಡಂಗಿಲ್ಲ, ಅಸಮಾಧಾನ ಇದೆ ನನಗೆ. ಒಂದು, ನನಗೆ ಇನ್ನೂ ಹೆಚ್ಚು ನೀರು ಬರಬೇಕು ನಮ್ಮ ರಾಜ್ಯಕ್ಕೆ ಅನ್ನುವಂಥದ್ದು. ಇದ್ರ ಕೂಡ ಒಟ್ಟೆ ಇಂಥ ವ್ಯವಸ್ಥೆಯಲ್ಲಿ ಔಟ್ ಆಫ್ ದಿ ಕೋರ್ಟ್ ಮಾದಾಯಿ ನ್ಯಾಯಾಧಿಕರಿಂದ ಹೊರಗಡೆ ಬಗೆಹರಿಸಬೇಕಂತ ಹೇಳಿ ಪ್ರಧಾನಮಂತ್ರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಬಹಳ 3 ವರ್ಷದಿಂದ ಎಲ್ಲ ಹೋರಾಟ ಮಾಡ್ಕೊಂಡ್ಬಂದಾರ. ಇವತ್ತು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಲಿಲ್ಲ. ಇವತ್ತಿಗೂ ಕೂಡ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಹೆಚ್ಚು ನೀರನ್ನು ಕರ್ನಾಟಕಕ್ಕೆ ಕೊಡಿಸಲಿಕ್ಕೆ ಅವಕಾಶ ಇದೆ. ಸುಪ್ರೀಂ ಕೋರ್ಟ್ ಮುಂದೆ ಒಂದು ಅಪೀಲ್ ಹಾಕ್ಬೋದು ಅಥವಾ ಏನೇ ಮಾಡ್ಬೋದು. ಕೇಂದ್ರ ಸರ್ಕಾರದ ಸಹಾಯ ಬಹಳ ಅವಶ್ಯಕತೆ ಇದೆ. ನಮ್ಮ ರಾಜ್ಯದ ಎಲ್ಲ ಸಂಸದರು ಕೂಡಿ ಇವತ್ತಿನ ಆದೇಶವನ್ನು ನೀವು ಸ್ಟಡಿ ಮಾಡಿ ಈ ರಾಜ್ಯಕ್ಕೆ ಏನು ಸಹಾಯ ಆಗಬಹುದು ಅದನ್ನೆಲ್ಲ ಪರೀಕ್ಷೆ ಮಾಡಿಕೊಂಡು ತಾವೆಲ್ಲರೂ ಒಕ್ಕಟ್ಟಿನಿಂದ ರಾಜ್ಯದ ನೆಲ ಜಲ ಪ್ರಶ್ನೆ ಬಂದ ನಾವು ಒಕ್ಕಟ್ಟಾಗಬೇಕು. ಇನ್ನೊಬ್ಬರ ಬಗ್ಗೆ ಟೀಕೆ ಬೇಡ. ನನಗಂತೂ ಈ ನೀರನ್ನು ಹೆಚ್ಚು ಪಡಿಬೇಕನ್ನುವಂಥ ಹೋರಾಟ ಇರುತ್ತೆ ನಿರಂತರವಾಗಿ. ನನಗೆ ಎಲ್ಲೋ ಒಂದು ಕಡೆ ಅಸಮಾಧಾನ ಇದೆ. ಬಹಳ ಕಡಿಮೆ ಪ್ರಮಾಣದ ನೀರು ನಮಗೆ ಅಲಾಟ್ಮೆಂಟ್ ಆಗಿದೆ. ಅದಕ್ಕೆ ನಾನು ಇಷ್ಟೇ ಇರತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ, ಮತ್ತೊಂದ್ಸಲ ನೀವು ಪ್ರಧಾನಮಂತ್ರಿಗಳ ಭೇಟಿ ಆಗ್ತಕ್ಕಂಥದ್ದಿರ್ಬೋದು ಅಥವಾ ಎಲ್ಲ ವಕೀಲರು ಸಭೆ ಕರೆದು ಅಥವಾ ತಜ್ಞರ ಕರೆದು ಚರ್ಚೆ ಮಾಡಿ ಅಕಸ್ಮಾತ್ ಅವಶ್ಯಕತೆ ಬಿದ್ದರೆ ಸರ್ವಪಕ್ಷದ ಸಭೆ ಕರೆದು ನೀವು ಏನಾದರೂ ಒಂದು ತೀರ್ಮಾನಕ್ಕೆ ಬರಬೇಕು. ನಮಗಿದ್ರಿಂದ ಸಮಾಧಾನ ಇಲ್ಲ. ಕೇವಲ 4 TMC ನೀರನ್ನು ಮಾತ್ರ ಕುಡಿ ನೀರು, ನಾವು 7.56 ಕುಡಿ ನೀರು ಕೇಳಿವಿ, ನೀರಾವರಿಗಾಗಿ ಕೇಳಿವಿ, ಜಲವಿದ್ಯುತ್ ಮಾಡಲಿಕ್ಕೆ ಕೇಳಿವಿ. ನಮ್ಮ ಟೋಟಲ್ ಪ್ರೊಜೆಕ್ಟ್ ಅನ್ನ 36.55 ಏನಿತ್ತು. ನವಲಗುಂದದ ಮಾಜಿ ಶಾಸಕರು ಆಡ್ತಾ ಇದ್ದ ಮಾತುಗಳನ್ನು ಕೇಳ್ತಾ ಇದ್ರಿ. ತೀರ್ಪಿನ ಬಗ್ಗೆ ಅಸಮಾಧಾನವನ್ನು ಹೊಂದಿದ್ದಾರೆ. ಹಾಲಿ ಶಾಸಕ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಜೊತೆಗೆ ಹಿರಿಯ ವಕೀಲರಾದ ನಾಣಯ್ಯ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ನಾಣಯ್ಯ ಅವರ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ನಾಣಯ್ಯನವರ ಪ್ರತಿಕ್ರಿಯೆಯನ್ನು ಮೊದಲು ತೆಗೆದುಕೊಳ್ತೀನಿ ನಾನು. ತೀರ್ಪಿನ ಬಗ್ಗೆ ಫಸ್ಟ್ ರಿಯಾಕ್ಷನ್ ಏನು ಸರ್ ತಮ್ಮ? ಇದನ್ನು ನಾವೆಲ್ಲರೂ ಸ್ವಾಗತ ಮಾಡಬೇಕು. ಸ್ವಾಗತ ಮಾಡಬೇಕು. ಸುಮಾರು ಭಾಳಷ್ಟು ವರ್ಷಗಳಿಂದ ಇದರ ಬಗ್ಗೆ ನಾವು ಕ್ಲೇಮ್ ಮಾಡ್ತಿದ್ದೇವೆ. ನದಿಗಳು ನಮ್ಮ ದೇಶದ ಆಸ್ತಿ, ಅದು ಯಾರದು ಸ್ವಾಯತ್ತ ಆಸ್ತಿ ಏನಲ್ಲ. ಆ ಕಾರಣದಿಂದಾಗಿ ನಾವು ಸ್ವಾಗತ ಮಾಡ್ತೇನೆ. ಇಲ್ಲಿವರೆಗೆ ನಾವು ಹೋರಾಡಿ ಮಾಡಿದ್ದಕ್ಕೆ ಇಷ್ಟಾದರೂ ನಮಗೆ ಈಗ ಮೊದಲು ಬಂತಲ್ಲ ಅಂತ ಹೇಳೋ ವಿಚಾರಕ್ಕೆ ನಾವು ತೊಗೊಳ್ಬೇಕು. ಮತ್ತು ನಾನು ಒಪ್ತೀನಿ, ಸರ್ಕಾರ ಜೊತೆಗೆ ಸೇರಿ ಇದನ್ನು ಇನ್ನೂ ಏನಾದರೂ ಜಾಸ್ತಿ ಮಾಡೋದಕ್ಕೆ ಏನಾದರೂ ಅವಕಾಶ ಆಗ್ತದ ಅಂತ ಹೇಳೋ ವಿಚಾರ ನೋಡಬೇಕು. ನಮ್ಮಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಕಾಣ್ತದೆ ಅಂದರೆ ಭಾಳಷ್ಟು ಜನ ಯೋಚನೆ ಮಾಡ್ತಾರೆ, ನೀರನ್ನು ಸಮುದ್ರ ಕಳಿಸ್ತಾ ಇದ್ದೀರಿ ಅದರಿಂದ ವೇಸ್ಟಾಗಿ ಸಮುದ್ರಕ್ಕೆ ಅದು ವೇಸ್ಟ್ ಆಗೋದು. ವೇಸ್ಟ್ ಆಗೋದಿಲ್ಲ. ಅದು ಕಾರಣ ಏನಂದರೆ ನೋಡಿ, ಯಾವಾಗ ಈ ನೀರು ಈ ಸಿಹಿ ನೀರು ಅಂತೇವೆ ನಾವು ಇದನ್ನು, ಅಲ್ಲಿ ಉಪ್ಪು ನೀರಿದೆ ಸಮುದ್ರದಲ್ಲಿ, ಆ ಉಪ್ಪು ನೀರನ್ನು ನೀವು ಸಿಹಿ ನೀರಿಗೆ ಮಿಕ್ಸ್ ಮಾಡ್ತಿದ್ದರೆ ಅಲ್ಲಿರೋ ಮೀನುಗಳೇ ಸತ್ತೋಗ್ಬಿಡ್ತವೆ ಕಡೆಗೆ.
ಅದನ್ನ ಜನ ಯಾರು ಯೋಚನೆ ಮಾಡಲ್ಲ. ಅಲ್ಲ, ಪ್ರಪಂಚದ ಅಷ್ಟೂ ದೇಶಗಳ ನದಿಗಳು ಬಂದು ಸೇರೋದು ಒಂದೇ ಸಮುದ್ರಕ್ಕೆ, ಇರೋದು ಒಂದೇ ಸಮುದ್ರ. ನಾವು ಮನುಷ್ಯರು ಸೇರ್ಕೊಂಡು ಸಮುದ್ರಗಳನ್ನ ವಿಭಾಗಗಳನ್ನ ಹಂಗೆ ಅಂತ. ಉತ್ತರ ಕರ್ನಾಟಕದ ಭಾಗದ ಕೃಷಿಗೆ ಬೇಕಾದಂತ, ಕುಡಿಯೋದಕ್ಕೆ ಬೇಕಾದಂತ ನೀರು ಕೂಡ ಹೋಗಿ ಸಮುದ್ರ ಸೇರಲಿ ಅನ್ನೋ ವಾದ ಬೇಡ ಅಂತ. ಅಂದ್ರೆ ಭಾರತದ ಜನಸಂಖ್ಯೆ ಜಾಸ್ತಿ ಇರೋದು ತಾಲೂಕಿನ 5,500 ಹೆಕ್ಟೇರ್ ಭೂ ಪ್ರದೇಶ ನಂಬಿರೋ ಜನ 1.5 ಟಿಎಂಸಿ ಕೃಷಿ ಮಾಡ್ತಾರೆ. ಮೀನುಗಳ ಬಗ್ಗೆ ಯೋಚನೆ ಮಾಡೋದು, ನೀರನ್ನ ಬಂದ್ ಮಾಡ್ಬೇಕು, ನಿಲ್ಸಬೇಕು ಅಂತ ಹೇಳೋದು ಖಂಡಿತ ಅಲ್ಲ ನಂದು. ಎಸ್, ಸಾಕಷ್ಟು ನೀರು ನಮ್ಮ ನೋಡಿ, ದುರಾದೃಷ್ಟ ಏನಂದ್ರೆ ನಮ್ಮ ಬಾಬುದಲ್ಲಿ ದಕ್ಷಿಣ ಕರ್ನಾಟಕ ಕಡೆಗೆ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕರ್ನಾಟಕ ಇದೆ, ಉತ್ತರ ಕರ್ನಾಟಕದಲ್ಲಿ ನೀರೇ ಮಳೆನೇ ಇಲ್ಲ. ಇಲ್ಲ, ಭಾಳಷ್ಟು ಜನ ಒದ್ದಾಡ್ತಿದ್ದಾರೆ ಅಲ್ಲಿಗೆ. ನೀರನ್ನು ಹಾಯಿಸಲೇಬೇಕು. ಈಗ ನೀರು ಸಮುದ್ರಕ್ಕೆ ಎಲ್ಲ ಬಿಟ್ಟುಬಿಡಿ ಅಂತ ನಾನು ಹೇಳ್ತಾ ಇಲ್ಲ, ತಪ್ಪದು. ನಾನು ಆ ಭಾಷೆಯಲ್ಲಿ ಮಾತಾಡ್ತಿರಲ್ಲ, ಆ ವಿಚಾರದಲ್ಲಿ ಮಾತಾಡ್ತಿರಲ್ಲ. ಈಗ ಇಷ್ಟು ವರ್ಷ ನಾವು ಒದ್ದಾಡಿ ಈಗ ಇನ್ನೊಂದು ಸ್ವಲ್ಪ ನೀರು ಬರಲಿಕ್ಕೆ ಒಂದು ದಾರಿ ಕೊಟ್ಟಿದ್ದಾರೆ, ಅದನ್ನು ನಾವು ಸದುಪಯೋಗ ಪಡಿಸೋದಕ್ಕೆ ನಾವು ನೋಡೋಣ. ಮತ್ತೆ ಅದರ ಜೊತೆಗೆ ಇದನ್ನು ಸರ್ಕಾರದ ಜೊತೆಗೆ ಸೇರಿ, ಈಗ ಅದೃಷ್ಟಕ್ಕೆ ನಮಗೆ ಅಲ್ಲಿ ಗೋವಾದಲ್ಲೂ BJP ಸರ್ಕಾರ ಇದೆ, ಕೇಂದ್ರದಲ್ಲೂ BJP ಸರ್ಕಾರ ಇದೆ, ಅವ್ರ ಜೊತೆಗೆ ಮಾತಾಡಿ. ಇವು ದುರಾದೃಷ್ಟ, ಇಲ್ಲಿ ಒಂದು ನಮ್ಮ ಕರ್ನಾಟಕದಲ್ಲಿ BJP ಬಂದಿದ್ದರೆ ಎಲ್ಲ ಸೇರಿ ಮತ್ತೆ ನೀರು ಇನ್ನೂ ಜಾಸ್ತಿ ಬಿಡೋ ಅವಕಾಶ ಇತ್ತು ಏನೋ ಗೊತ್ತಿಲ್ಲ. ಆದರೆ ಅದನ್ನು ರಾಜಕೀಯದಾಗಿ ದಯವಿಟ್ಟು ರಾಜಕೀಯ ಕೇಳಿರೋದು, ನಾವು ಕೇಳಿರೋದು 36 ಸಿಕ್ಕಿರೋದು 13 ಹೆಂಗೆ ಸಂಭ್ರಮ ಪಡಬೇಕು? ಹಾಂ, ಈಗ ವಿಚಾರ ಹೀಗೆ ನೋಡಿ, ಇದನ್ನು ಟೆಕ್ನಿಕಲ್ ಆಗಿ ಕ್ಯಾಲ್ಕುಲೇಷನ್ ಮಾಡಿ ನೋಡ್ಕೊಳ್ಬೇಕಾಗ್ತದೆ. ಏನಾಯಿತು ನಮಗೆ ತಮಿಳ್ನಾಡಿಗೆ ಪರಿಸ್ಥಿತಿ ಏನಾಯಿತು? ನಾವು ನೀರು ಕೊಡಬೇಕು ಅಂತ ಕೇಳ್ತಾ ಇದ್ರೆ ನೀರು ಕೊಡೋಕ್ಕಾಗ್ತಾ ಇಲ್ಲ, ಇಲ್ಲಿ ಕುಡಿಯೋಕೆ ನೀರಿರಲಿಲ್ಲ. ಇದರಿಂದ ಟ್ರಿಬ್ಯುನಲ್ ಎಲ್ಲ ಆರ್ಡರ್ ಮಾಡಿದ್ರು. ಒಂದೇ ನಿಮಿಷ ಬರ್ತೀನಿ. ಮೋಹನ್ ಕಾತರ್ಕಿ ಅವರು ಮಾತಾಡ್ತಾ ಇದ್ದಾರೆ, ನ್ಯಾಯಾಧೀಕರಣದಲ್ಲಿ ಕರ್ನಾಟಕದ ಪರ ವಾದ ಮಂಡಿಸಿದ್ದಂತಹ ಹಿರಿಯ ವಕೀಲರು. ಮಹದಾಯಿ ವಾಟರ್ ಡಿಸ್ಪ್ಯೂಟ್ಸ್ ಟ್ರೈಬ್ಯುನಲ್ ಹ್ಯಾಸ್ ಸಬ್ಮಿಟೆಡ್ ಇಟ್ಸ್ ರಿಪೋರ್ಟ್ ಅಂಡರ್ ಸೆಕ್ಷನ್ 5(2) ಆಫ್ ದಿ ಆಕ್ಟ್ ಆಫ್ 1956 ಟು ದಿ ಸೆಂಟ್ರಲ್ ಗವರ್ಮೆಂಟ್. ಕಾಪಿ ಆಫ್ ದ ರಿಪೋರ್ಟ್ ಹ್ಯಾಸ್ ಬಿನ್ ಮೇಡ್ ಅವೈಲೇಬಲ್ ಟು ಅಸ್ ಟುಡೇ. The report indicates that Karnataka has been allocated 5.5 TMC for the purpose of consumptive utilization, which includes 1.5 TMC for utilization within the basin and 3.9 TMC outside the basin in Malaprabha Reservoir. Besides this, the tribunal has allocated 8.02 TMC to Karnataka for utilization in the production of power at Mahadayi Hydroelectric Project. Therefore, with these allocations, we think the pressing needs of Karnataka have been met by the tribunal. With regard to the other demands, we will look into the report, have an in-depth study of the 12 volumes and take our final decision, either to appeal to the Supreme Court or to go back to the tribunal for explanation and clarification as permitted under Section 5(3) of the Act. Sir, thank you. We are now partly satisfied. ಏಕೆಂದರೆ ನಮ್ಮದೇನು ಪ್ರೆಸ್ಸಿಂಗ್ ನೀಡ್ ಇತ್ತು, ಅಷ್ಟು ಮಟ್ಟಿಗೆ ಟ್ರೈಬ್ನಲ್ ನೀರು ವಾಟರ್ ಕೊಟ್ಟಿದ್ದಾರೆ 5.5 TMC, ವಿಚ್ ಇನ್ಕ್ಲೂಡ್ಸ್ 3.9 TMC ಇನ್ ದ ಮಲಪ್ರಭಾ ರಿಸರ್ವಾಯರ್ ಆ್ಯಂಡ್ 1.5 TMC ವಿತಿನ್ ದ ಬೇಸಿನ್. ಅಷ್ಟೇ ಅಲ್ಲದೆ 8.02 TMC ಹೈಡ್ರೋ ಎಲೆಕ್ಟ್ರಿಕ್ ಪವರ್ನಲ್ಲಿ ಕೊಟ್ಟಿದ್ದಾರೆ. ನಮಗೆ ಪಾರ್ಟ್ಲಿ ಸ್ಯಾಟಿಸ್ಫೈ ಆಗಿದೆ. ಇನ್ನು ಹೆಚ್ಚಿಗೆ ನೀರು ಕೊಡಬೇಕಾಗಿತ್ತು, ಯಾಕಂದರೆ ಟ್ರೈಬ್ನಲ್ ಒನ್ಸ್ ದೇ ಸೇಡ್ ದ್ಯಾಟ್ ದಿ total available water is 188.2 TMC in the basin and the share of Goa is about 24 TMC and the share of the Maharashtra is 1.3 TMC. More should have been allocated to Karnataka, but at the moment, to the extent of 5.5 TMC, we are happy. We will keep up our fight for the remaining water. ಥ್ಯಾಂಕ್ ಯು ಸರ್. ಆದರೆ ಈಗ ಮತ್ತೆ ಮೇಲ್ಮನವಿ ಅರ್ಜಿ ವ್ಯತಿರಿಕ್ತವಾಗಿ ಅದರ ಬಗ್ಗೆ ಏನು ನಮಗೆ ಸಿಕ್ಕಿಲ್ಲ, ಆ ವಿಷಯ ಬಗ್ಗೆ ನಾವು ಬೇರೆ ದಾರಿ ಹುಡುಕಬೇಕು. ಸುಪ್ರೀಂ ಕೋರ್ಟಿಗೆ ಅಪೀಲ್ ಹಾಕ್ತೀವಿ ಅಥವಾ ಇದೇ ಟೈಮ್ನಲ್ಲಿ ಮುಂದೆ ನಾವು ಬ್ಯಾಕ್ ರೆಫರೆನ್ಸ್ನ ಕೇಳ್ತೀವಿ. ಬಟ್ ದಟ್ ವಿಲ್ ಕೀಪ್ ಅಪ್. ಬಟ್ ಅಟ್ ದ ಮೊಮೆಂಟ್ ವಿ ಆರ್ ಹ್ಯಾಪಿ ದಟ್ ದಿ ಪ್ರೆಸ್ಸಿಂಗ್ ನೀಡ್ಸ್ ಆಫ್ ಕರ್ನಾಟಕ ಹ್ಯಾವ್ ಬಿನ್ ಮೆಟ್ ಬೈ ದಿ ಟ್ರೈಬ್ನಲ್. ಗೋವಾಕ್ಕೆ ನೋಡ್ರಿ, ಅವ್ರದ್ದು ಕೇಸ್ ಅವ್ರು ಎಕ್ಸ್ಟ್ರೀಮ್ ಕೇಸ್ ಮಾಡಿದ್ರು, ಎಲ್ಲ ನೀರು ನಮ್ಮದೇ ಅಂತೇಳಿ ಏನೂ ಅವ್ರಿಗೆ ಕೊಟ್ಟಿಲ್ಲ. ಅವ್ರಿಗೆ ಕೇವಲ 24 TMC ಕೊಟ್ಟಿದ್ದಾರೆ. ಸೊ ಗೋವಾಕ್ಕೆ ಇಟ್ ಇಸ್ ಎ ಡಿಫೀಟ್ ಫಾರ್ ಗೋವಾ, ನೋ ಡೌಟ್ ಅಬೌಟ್ ಇಟ್. ನಮಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಬಟ್ ದಟ್ಸ್ ಓಕೆ, ವಿಲ್ ಫೈಟ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ಅಟ್ ದ ಮೊಮೆಂಟ್ ವಿ ಆರ್ ಟು ದ ಎಕ್ಸ್ಟೆಂಟ್ ಆಫ್ 5.5 TMC ಆ್ಯಂಡ್ 8 TMC ವಿ ಆರ್ ಹ್ಯಾಪಿ. ಗೋವಾ
ಗೋವಾಕ್ಕೆ 24 ಟಿಎಂಸಿ, ಮಹಾರಾಷ್ಟ್ರಕ್ಕೆ 1.5 ಟಿಎಂಸಿ, ಕರ್ನಾಟಕಕ್ಕೆ ಒಟ್ಟು 13.5 ಟಿಎಂಸಿ. ಇದು ನ್ಯಾಯಾಧೀಕರಣದ ನೀರು ಹಂಚಿಕೆ ಸೂತ್ರ. 24 ಗೋವಾಕ್ಕೆ, 1.5 ಮಹಾರಾಷ್ಟ್ರಕ್ಕೆ, 13.5 ಕರ್ನಾಟಕಕ್ಕೆ. ಇದು ನೀರು ಹಂಚಿಕೆ ಸೂತ್ರ ಮಹದಾಯಿ ನ್ಯಾಯಾಧೀಕರಣದ್ದು. ಅಲ್ಲಿರುವಂತಹ ಅಷ್ಟು ನೀರು ತನ್ನದು ಅಂತ ಕೇಳಿದ್ದ ಗೋವಾಕ್ಕೆ 24 ಟಿಎಂಸಿ ಮಾತ್ರ ಸಿಕ್ಕಿದೆ. 13.5 ಟಿಎಂಸಿ ನೀರು ಕೇಳಿದ್ದ ಮಹಾರಾಷ್ಟ್ರಕ್ಕೆ 1.5 ಟಿಎಂಸಿ ಸಿಕ್ಕಿದೆ. 36.5 ಟಿಎಂಸಿ ನೀರು ಕೇಳಿದ್ದ ಕರ್ನಾಟಕಕ್ಕೆ 13.5 ಟಿಎಂಸಿ ಸಿಕ್ಕಿದೆ. ಮೋಹನ್ ಖಾತರ್ಕಿ ಅವರು ಹೇಳ್ತಾ ಇದ್ರು, ಈ ಕ್ಷಣದಲ್ಲಿ ಈ ತೀರ್ಪನ್ನ ನಾವು ಸ್ವಾಗತಿಸ್ತೀವಿ. ನಮ್ಮ ತುರ್ತು ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ ಇಷ್ಟು ನೀರು ಸಾಕು, ಆದರೆ ಕರ್ನಾಟಕದ ಹೆಚ್ಚುವರಿ ಭಾಗಕ್ಕಾಗಿ ನಾವು ಪ್ರಕರಣವನ್ನು ಮುಂದುವರೆಸ್ತೀವಿ. ಇದು ಕರ್ನಾಟಕದ ಪರ ನ್ಯಾಯಾಧೀಕರಣದಲ್ಲಿ ವಾದ ಮಂಡಿಸಿದ್ದ ಹಿರಿಯ ವಕೀಲರ ಮಾತು. ನವಲಗುಂದ ಶಾಸಕ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಅವರೇ, ನಿಮ್ಮ ಭಾಗದಲ್ಲಿ ಸಂಭ್ರಮಾಚರಣೆಗಳು ನಡೀತಾ ಇವೆ ಅನ್ನುವಂತಹ ಮಾಹಿತಿಗಳು ನಮಗೆ ಬರ್ತಾ ಇದೆ, ಆದರೆ ನಮ್ಮದೇ ಪ್ಯಾನಲ್ನಲ್ಲಿ ಕುಳಿತಿರುವಂತಹ ಹಲವು ಪ್ಯಾನಲಿಸ್ಟ್ಗಳ ಪ್ರಕಾರ ಈ ತೀರ್ಪಿನಲ್ಲಿ ಮೋಸ ಆಗಿದೆ, ಕೊನೆ ಪಕ್ಷ ನಾವು ಕೇಳಿದ್ರೆ ಅರ್ಧನೂ ಸಿಕ್ಕಿಲ್ಲ ಇದರಲ್ಲಿ ಅಂತ. ಹಲೋ, ನೋಡಿ, ಈಗ ಕಳೆದ ಬಹಳ ವರ್ಷಗಳಿಂದ ಇದೊಂದು ಹೋರಾಟ ನಡೆದಿದೆ, ತಮಗೆಲ್ಲ ಗೊತ್ತಿದೆ. ಇದು ಬಿ ಎಂ ಹೊರಕೇರಿ ಅವರಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಹೋರಾಟ ಇವತ್ತು ಈ ಮಟ್ಟಕ್ಕೆ ತಲುಪಿರ್ತಕ್ಕಂಥದ್ದು. ನಾನು 2 ಬಾರಿ ಆ ಭಾಗದ ಒಬ್ಬ ಶಾಸಕನಾಗಿ ಆಯ್ಕೆ ಆಗಿರ್ತಕ್ಕಂಥವನು. ನಾನು 15 ವರ್ಷ ಈ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥವನು. ಇವತ್ತು ಆ ಭಾಗದಲ್ಲಿ 1 ಹನಿ ನೀರು ಕೂಡ ಇವತ್ತು ಸಿಗದೇ ಇರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನ್ಯಾಯಾಧಿಕಾರದ ತೀರ್ಪು ಏನಾಗಿದೆ, ಇದು ನಾವು ಸ್ವಾಗತವನ್ನು ಮಾಡಬೇಕಾಗತ್ತೆ. ಮತ್ತು ಆ ಒಂದು 13 ಏನು TMC ನೀರು ಸಿಕ್ಕಿದೆ, ಅದು ನಮ್ಮ ರೈತರಿಗೆ ಅದು ಉಪಯೋಗಕ್ಕೆ ಮಾಡ್ತಕ್ಕಂಥ ಯೋಜನೆ ಕೂಡ ಆಗಬೇಕನ್ನುವಂಥದ್ದು ನನ್ನ ಮಹದಾಸೆ ಆಗಿದೆ. ಸರ್, 5 ವರ್ಷ ಹೋರಾಟ ನಡೀತು ನೀರು ಬೇಕು ಅಂತ, ಈಗ 13.5 TMC ಬಂದಿದೆ, ಐ ಮೀನ್ 13.5 TMC ಮಂಜೂರಾಗಿದೆ ಕರ್ನಾಟಕಕ್ಕೆ, ಅದು ನಿಮ್ಮ ಭಾಗಕ್ಕೆ ಬಂದು ತಲುಪೋದೆ ಯಾವಾಗ, ತಲುಪೋದಕ್ಕೆ ವ್ಯವಸ್ಥೆ ಇದೆಯಾ? ಅಲ್ಲಲ್ಲ, ಈಗಾಗಲೇ ನಾವು 7.5 TMC ನೀರನ್ನು ಕೇಳಿದ್ವಿ. ಅದರಲ್ಲಿ ಹಿಂದಿನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಆ ಯೋಜನೆ ಕೂಡ ನಾವು ಬಂಡೋರಿಗೆ ಚಾಲನೆಯನ್ನು ಕೂಡ ಕೊಟ್ಟಿದ್ದೆ ಅವತ್ತಿನ ಸಂದರ್ಭದಲ್ಲಿ. ಇವತ್ತು ಈ ಭಾಗದಲ್ಲಿ ಬಹಳ ವರ್ಷಗಳಿಂದ ಏನು ಹೋರಾಟ ನಡೆಯಿತು, ನಮ್ಮ ಬಿ ಎಂ ಹೊರಕೇರಿಯವರು ಇವತ್ತಿಲ್ಲ ನಮ್ಮ ಜೊತೆ, ಮಾಜಿ ಶಾಸಕರು, ಬದಾಮಿಯ ಶಾಸಕರು, ಅದಾದಮೇಲೆ ವಿಜಯ್ ಕುಲಕರ್ಣಿ ಅಂತೇಳಿ ನಮ್ಮ ಕಳಸಾ ಬಂಡೂರಿ ಹೋರಾಟಗಾರರಾಗಿ ಆ ಹೋರಾಟವನ್ನು ಇವತ್ತಿನವರೆಗೆ ತೆಗೆದುಕೊಂಡು ಹೋದರು. ಈ ಭಾಗದ ಯುವಶಕ್ತಿ ಮತ್ತು ರೈತ ಶಕ್ತಿ, ಮಹಿಳಾ ಶಕ್ತಿ ಎಲ್ಲರೂ ಕೂಡಿ ಈ ಭಾಗಕ್ಕೆ ನಮಗೆ ಮಾದಾಯಿ ಕಳಸಾ ಬಂಡೂರಿ ನೀರು ಈ ಭಾಗಕ್ಕೆ ಬರಬೇಕನ್ನುವಂಥ ಅವ್ರು ಬಹಳ ಒಂದು ಅಚಲ ಒಂದು ವಿಶ್ವಾಸ ಇತ್ತು. ಶಂಕರ್ ಪಾಟೀಲ್ ರೀ, ಈಗ ದೇವರು ವರ ಕೊಟ್ಟ ಸರ್, ಪೂಜಾರಿ ಕೊಡೋದು ಯಾವಾಗ ಅಂತ ನನ್ನ ಪ್ರಶ್ನೆ. ನಿಮ್ ಹೋರಾಟ ಮಾಡಿದ್ರಲ್ಲ ಬೀದಿಗಿಳಿದು ವರ್ಷಗಟ್ಟಲೆ ಜನ, ಅವರ ಬೊಗಸೆಗೆ ನೀರು ಬಂದು ತಲುಪೋದು ಯಾವಾಗ ಮಹದಾಯಿ ನೀರು? ಈಗ ಸರ್ಕಾರಕ್ಕೆ ಇದಕ್ಕೊಂದು ಯೋಜನೆ ರೂಪಿಸಬೇಕಾಗುತ್ತೆ. ಆ ಯೋಜನೆಯನ್ನು ತ್ವರಿತಗತಿಯಲ್ಲಿ ಮಲಪ್ರಭಾ ನೀರಿಗೆ ಅದನ್ನು ಸೇರ್ಪಡೆ ಮಾಡುವವರೆಗೂ ಕೂಡ ನಮ್ಮ ಮುಂದಿನ ಪ್ರಯತ್ನ ಕೂಡ ನಾವು ಅದನ್ನ ಹೇಳ್ರಿ. ನ್ಯಾಯಾಧೀಕರಣ ತೀರ್ಪು ಕೊಡ್ತು 13.5 TMC ಕರ್ನಾಟಕ ಬಳಸಿಕೊಳ್ಳಬಹುದು ಅಂತ ಹೇಳಿದ ಮಾತ್ರಕ್ಕೆ ನಾಳೆ ಬೆಳಗ್ಗೆ ಹೋರಾಟ ಮಾಡಿದವ್ರಿಗೆ ನೀರು ಬಂದು ತಲುಪೋದಿಲ್ಲ. ನನ್ನ ಪ್ರಕಾರ 4-5 ವರ್ಷ ಬೇಕಾ ಇನ್ನು? ಇದಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು 13.7 TMC ನಮಗೆ ಸಿಕ್ಕಿದೆ, ಇದು ಕೇವಲ ಸ್ವಾಗತಾರ್ಹ ಅಷ್ಟು ಅನ್ನುವಂಥ ಮಾತನ್ನು ಹೇಳ್ತೇನೆ. ಅದಕ್ಕೆ ಒಂದು ಯೋಜನೆಯನ್ನು ರೂಪಿಸಿ ಅತಿ ತ್ವರಿತಗತಿಯಲ್ಲಿ ಆ ನೀರನ್ನು ಮಲಪ್ರಭೆಗೆ ಅದನ್ನು ಕಳಿಸ್ಬೇಕು, ಆ ಯೋಜನೆ ನಿರ್ಮಾಣ ಆಗಬೇಕನ್ನುವಂಥ ಒತ್ತಾಯವನ್ನು ನಾನು ಭಾರತ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ನನ್ನ ಒತ್ತಾಯವನ್ನು ಮಾಡ್ತೇನೆ. ಚಂದ್ರಚೂಡ್ ಅವರು. ಸರ್ ನಮಸ್ಕಾರ, ಚಂದ್ರಚೂಡ್ ಮಾತಾಡ್ತೀನಿ, ಶಂಕರ್ ಪಾಟೀಲ್ ರೇ. ನಮಸ್ತೆ, ಬಹಳ ದಿವಸ ಆಗಿತ್ತು ಮಾತಾಡಲಿಲ್ಲ ನಿಮ್ಮ ಜೊತೆ. ಸರ್ ಈಗ ನಂದು ನೇರ ಪ್ರಶ್ನೆ ಸರ್, ಈಗ ನಿಮ್ಮ ಭಾಗಕ್ಕೆ ನಾನು ಬಂದಿದ್ದೀನಿ, ನೋಡಿದ್ದೀನಿ, ನವಲಗುಂದ ಮತ್ತು ನರಗುಂದಕ್ಕೆ ನೀರು ಹರಿಯೋದಕ್ಕೆ ಚಾನಲ್ಗಳು ರೆಡಿ ಇದೆಯಾ ಸರ್, ಕಾಲುವೆಗಳು ತಯಾರಿದೆಯಾ ಸರ್?
ಈಗ ಏನಾಗಿದೆ ಅಂದರೆ ಮಲಪ್ರಭಾ ನೀರಿಗೆ ನಮ್ಮ ಕಳಸಾಬಂಡೂರಿಂದ ಹೋಗ್ಬೇಕಂತಂದ್ರೆ ಅದು ಎರಡೂವರೆ ಟಿ ಎಮ್ ಸಿಗೆ ಈಗಾಗಲೇ ಯೋಜನೆ ರೂಪಿಸ್ತಾ ಇದ್ದೀವಿ, ಅದು ಪರಿಪೂರ್ಣ ಆಗಿಲ್ಲ ಇನ್ನು. ಅದು ಸರ್ ಕಾಲುವೆಗಳು ಕೇಳ್ತಾ ಇದ್ದೀನಿ ಸರ್, ನಾನು ಕಳಸಾ ಬಂಡೂರಿ ನಾಲೆಗಳನ್ನು ಕೇಳ್ತಾ ಇಲ್ಲ, ನಾನು ಮಲಪ್ರಭಾದಿಂದ ನಿಮ್ಮ ಹಳ್ಳಿಗಳಿಗೆ ಹರಿಯೋದಕ್ಕೆ ಕಾಲುವೆಗಳು ರೆಡಿ ಇದೆಯಾ ಅಂತ ಕೇಳ್ತಾ ಇದ್ದೀನಿ ಸರ್. ಈಗ ಎಮ್ ಆರ್ ಬಿ ಸಿ ಕಿನಾಲ್ ಅಂತ ನಾವು ಕರಿತೀವಿ, ಈ ಮಲಪ್ರಭಾ ಕಾಲುವೆಗಳು ರೀಮಾಡ್ಲಿಂಗ್ ಆಗಬೇಕು, ರೀಡಿಸ್ಟ್ರಿಬ್ಯೂಟ್ರಿ ಆಗಬೇಕು. ಕೇವಲ ಕಾಲುವೆ ನಿರ್ಮಾಣ ಆದರೆ ರೈತನ ಒಳಗಡೆ ನೀರು ಮುಟ್ಟಲ್ಲ ಚಂದ್ರಚೂಡ್ ಅವರೇ. ಅದೇ ಸರ್, ಅದನ್ನ ಕಾಲುವೆ ನಿರ್ಮಾಣ ಆಗಿ ಡಿಸ್ಟ್ರಿಬ್ಯೂಟ್ರಿ ನಿರ್ಮಾಣ ಆಗಬೇಕು, ಸಿ ಡಿಗಳು ನಿರ್ಮಾಣ ಆಗಬೇಕು. ರೈತರ ಹೊಲಕ್ಕೆ ನೀರು ಹೋಗ್ಬೇಕಪ್ಪ ಅಂದರೆ ಸ್ಮಾಲ್ ಸ್ಮಾಲ್ ಡಿಸ್ಟ್ರಿಬ್ಯೂಟ್ರಿ ಅಂತ ಏನು ಕರಿತೀವಿ ಅವೆಲ್ಲವೂ ಕೂಡ ಇವತ್ತು ನಿರ್ಮಾಣ ಆದಾಗ ರೈತನ ಹೊಲಗಳಿಗೆ ನೀರು ಮುಟ್ಲಿಕ್ಕೆ ಸಾಧ್ಯ ಇದೆ. ಅದು ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರ ಬಹಳ ಇಮಿಡಿಯೇಟ್ ಆಗಿ ಯೋಜನೆ ಕರೆಕ್ಟ್ ಯು ರೈಟ್. ನಾನು ಯಾಕೆ ನಿಮಗೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಅಂದ್ರೆ, ನೀವೇ ಹೋರಾಟ ಮಾಡಿದ್ದೀರಿ ಕಾಲುವೆಗಳಲ್ಲಿ ಎರಡು ಸಲ ಮಾತ್ರ ಇದುವರೆಗೂ ನೀರು ಬಂತು, ಆಗ ನೀರು ತಗೊಂಡು ಪಂಪ್ ಸೆಟ್ ತಗೊಂಡ ರೈತರ ಮೇಲೆ ಕ್ರಿಮಿನಲ್ ಕೇಸ್ಗಳನ್ನು ಹಾಕಿದ್ದಾರೆ, ಹೌದಲ್ವಾ ಸರ್? ಮತ್ತೆ ರೈತರು ಹೋರಾಟ ಮಾಡ್ಬೇಕಾ? ನೀವ್ ಯಾವಾಗ ಒತ್ತಾಯ ಮಾಡ್ತೀರಿ, ರಾಜ್ಯ ಸರ್ಕಾರದ ಕೊಳಪಟ್ಟಿ ಇಟ್ಕೊಂಡು ಕೇಳ್ತೀರಿ, ಈ ಬ್ಯಾರೇಜ್ ಕಟ್ಟೋದು ಯಾವಾಗ, ತಡೆಗೋಡೆ ಒಡೆಯೋದು ಯಾವಾಗ, ನಿಜವಾಗ್ಲೂ ರೈತನ ಬೊಗಸೆಗೆ ನೀರ್ ಬರೋದು ನಿಮ್ಮ ಪ್ರಕಾರ ಪ್ರಾಕ್ಟಿಕಲಿ ಯಾವಾಗ ಸರ್? ಚಂದ್ರಚೂಡ್ ಅವರೇ, ತಮ್ಗೆಲ್ಲ ಗೊತ್ತಿದೆ ಬೆಟರ್ಮೆಂಟ್ ಲೇವಿ ವಿರುದ್ಧ ದೊಡ್ಡ ಹೋರಾಟ ಆಗಿ ಅವತ್ತಿನಲ್ಲಿ ಗೋಲಿ 1983 ಗೋಲಿಬಾರ್ ಆಗಿರ್ತಕ್ಕಂತ ತಮ್ಗೆ ಗೊತ್ತಿದೆ. ಇವತ್ತು ನೀರು ಬರದೇ ಇರತಕ್ಕಂಥ ಪ್ರದೇಶಕ್ಕೆ ಕರವನ್ನು ಆಕರಣೆ ಮಾಡೋದ್ರಿಂದ ಇವತ್ತು ರೈತ ಬಂಡಾಯ ಆಗಿರ್ತಕ್ಕಂಥ ತಮ್ಗೆ ಗೊತ್ತಿರ್ತಕ್ಕಂಥದ್ದು. ಇವತ್ತು ಇವತ್ತು ನನ್ನ ಟೈಲ್ಯಾಂಡ್ನಲ್ಲಿ ಹುಟ್ಟಿದೆ ನಾನು, ನನ್ನ ಊರು ಅಮರಗೋಳ, ಅದು ಟೈಲ್ಯಾಂಡ್ ಇರ್ತಕ್ಕಂಥದ್ದು. ಬೆಟರ್ಮೆಂಟ್ ಲೇವಿ ವಿರುದ್ಧ ಹೋರಾಟ ಪ್ರಾರಂಭ ಆಗಿರೋದೆ ಆ ಭಾಗದಿಂದ. ಇವತ್ತು ಅಲ್ಲಿ ನೀರು ಬರೋವರೆಗೆ ಕೂಡ ನಾವು ವಿಸ್ತರಿಸಿಲ್ಲ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಬಯಸ್ತೇನೆ. ನಾನು ಅದನ್ನೇ ಕೇಳಿದೆ ಸರ್, ನಾನು ನಿಮ್ಮ ಹತ್ರ ಪ್ರಾಕ್ಟಿಕಲ್ ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದ್ರೆ, ನಮ್ಮ ಪೊಲಿಟಿಕಲ್ ಸಿಸ್ಟಮ್ ಹೆಂಗಿದೆ ಅನ್ನೋದು ಜನರಿಗೆ ಅರ್ಥ ಆಗ್ಲಿ ಅನ್ಕೋ ಅನ್ನುವ ಕಾರಣಕ್ಕಾಗಿ. 36ನೇ ಟಿ ಎಂ ಸಿ ನಾವು ಕೇಳಿದ್ದು ಹೌದು, ಎಷ್ಟೆಲ್ಲ ಒಂದಷ್ಟು ಸಿಕ್ಕೆ ಸಿಗುತ್ತೆ ಅನ್ನೋದು ಗೊತ್ತಿತ್ತು, ಆದ್ರೆ ಆ ನೀರನ್ನ ರೈತರ ತನಕ ತಲುಪಿಸೋದಕ್ಕೆ ಯಾವುದೇ ವ್ಯವಸ್ಥೆ ಮಾಡಿಕೊಳ್ಳಿಲ್ಲ. ನಮ್ಮ ಇಡೀ ಕಾನ್ಸಂಟ್ರೇಷನ್ ಇದ್ದಿದ್ದು ಕೋರ್ಟ್ನಲ್ಲಿ ಹೋರಾಡೋಣ, ಕೋರ್ಟ್ನಲ್ಲಿ ಹೋರಾಡೋಣ, ಕೋರ್ಟ್ನಲ್ಲಿ. ಆಯ್ತು ಸರ್, ಬಂದ್ ನೀರು ಬಂತಲ್ಲ, ಈಗ ನೀರು ಬಂತಲ್ಲ, ಯಾರ ಹತ್ರ ಒಬ್ಬರ ಹತ್ರನು ಉತ್ತರ ಇಲ್ಲ, ಈ ನೀರು ರೈತರ ಹೊಲಕ್ಕೆ ಯಾವಾಗ ತಲುಪುತ್ತೆ? ಅಥವಾ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿರುವಂತಹ ಮನೆಗಳಿಗೆ ನಳದ ಮೂಲಕ ನಲ್ಲಿ ಮೂಲಕ ಯಾವಾಗ ತಲುಪುತ್ತೆ ಅನ್ನೋ ಪ್ರಶ್ನೆಗೆ ಯಾರ ಹತ್ರನು ಉತ್ತರ ಇಲ್ಲ. ಇರಿಗೇಷನ್ ಚಾನೆಲ್ ಆಗ್ಬೇಕು, ಆ ಫೀಲ್ಡ್ ಇರಿಗೇಷನ್ ಚಾನೆಲ್ಗೆ ಮುನೇನ್ ಕಪೂರ್ ಏನಾದ್ರು ಸರ್ವೆ ಮಾಡಿಸಿದಾರ, ಎಷ್ಟು ಕಿಲೋಮೀಟರ್ ಆಗಬೇಕು ಅಂತೇಳಿ? ಈಗ ನೋಡಿ, ಫೀಲ್ಡ್ ಇರಿಗೇಷನ್ ಚಾನೆಲ್ಗೆ 15 ವರ್ಷದಿಂದ ಟ್ರಿಬ್ಯುನಲ್ ಮುಂದೆ ಇದೆ ಸ್ವಾಮಿ ವಿವಾದ. ಒಂದು ವೇಳೆ ಟ್ರಿಬ್ಯುನಲ್ ಅವರು ಒಂದೇ ಟಿ ಎಂ ಸಿ ಕೊಟ್ರು ಅನ್ನೋದು ಬಳಕೆ ಮಾಡ್ಕೊಳ್ಳೋದಕ್ಕೆ ಎಲ್ಲಿ ನನಗೆ ಫೀಲ್ಡ್ ಇರಿಗೇಷನ್ ಚಾನೆಲ್ ಬೇಕಾಗುತ್ತೆ ಅನ್ನೋದಕ್ಕೆ ಏನಾದ್ರು ಸಮೀಕ್ಷೆ ಆಗಿದೆಯಾ? ಬಂದಿದ್ದೇನೆ, ಮುಂದಿನ ಪ್ರಶ್ನೆ. ಬೆಣ್ಣೆ ಈಗ ಬೆಣ್ಣೆಹಳ್ಳ ತುಪ್ಪಳ ಹೇಳದ ಬಗ್ಗೆ ಅಂತೂ ನಾನು ಹೇಳಿದ್ದೀನಿ. ನಮ್ಮನ್ನ ನಾವು ವ್ಯವಸ್ಥಿತವಾಗಿ ಡ್ಯಾಮೇಜ್ ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿ ಯಾಕೆ ಬರುತ್ತೆ ಅಂದ್ರೆ, ಇದಕ್ಕೆ ಹೇಳಿ ಹೇಳಿ ಹಲೋ. ಫೀಲ್ಡ್ ಇರಿಗೇಷನ್ ಚಾನೆಲ್ ಆಗದ ಹೊರತು ರೈತರ ಹೊಲಕ್ಕೆ ನೀರು ತಗೊಂಡು ಹೋಗಕ್ ಆಗೋದಿಲ್ಲ, ಸಾಧ್ಯ ಇಲ್ಲ. ಸಾಧ್ಯ ಅದು ಎಫ್ ಐ ಸಿ ಆಗ್ಬೇಕು ಅಂದ್ರೆ ಅದಕ್ಕೊಂದು ಸಮೀಕ್ಷೆ ಆಗ್ಬೇಕು, ತಾಂತ್ರಿಕವಾದಂತ ಸಮೀಕ್ಷೆ ಆಗ್ಬೇಕು. ಆ ಸಮೀಕ್ಷೆ ಮಾಡಿಸಿದಿರಾ ನವಲಗುಂದ ತಾಲೂಕಿಗೆ ಸೀಮಿತವಾಗಿ ಹೋಗ್ಲಿ? ಇಲ್ಲ ಇಲ್ಲ, ನವಲಗುಂದ ತಾಲೂಕಿನಲ್ಲಿ ಎಂ ಆರ್ ಬಿ ಸಿಯಲ್ಲಿ ರೀಮಾಡ್ಲಿಂಗ್ ಮಾತ್ರ ಆಗಿದೆ. ಈಗ ಡಿಸ್ಟ್ರಿಬ್ಯೂಟ್ರಿ ಮತ್ತು ಸಿ ಡಿಗಳನ್ನು ತೆಗೆದುಕೊಂಡಾಗ ಮಾತ್ರ ಅದು ರೈತರ ಹೊಲಗಳಿಗೆ ನೀರು ಮುಟ್ಟುತ್ತೆ. ಅದು ಬಹಳ ತ್ವರಿತಗತಿಯಲ್ಲಿ ಆದಾಗ ಮಾತ್ರ ಈ ಕಳಸಾ ಬಂಡೂರಿ ನೀರು ಇವತ್ತಿನ ಒಂದು ನ್ಯಾಯಾಲಯದ ಒಂದು ತೀರ್ಪಿದೆ ಅದು ಸಾರ್ಥಕ ಆಗ್ಬೇಕು ಅಂದ್ರೆ ಇವೆಲ್ಲ ಯೋಜನೆಗಳು. ಶಂಕರ್ ಯುವರ್ ಸ್ಪೀಕಿಂಗ್ ಅ ಲೇಮ್ಯಾನ್ಸ್ ಲ್ಯಾಂಗ್ವೇಜ್, ಐ ಆಮ್ ಎಕ್ಸ್ಪೆಕ್ಟಿಂಗ್ ಎನ್ ಎಮ್ ಎಲ್ ಎ ಟು ಸ್ಪೀಕ್, ಒಬ್ಬ ಶಾಸಕರಾಗಿ ಮಾತಾಡಲಿ ಅನ್ನುವಂತ ನಿರೀಕ್ಷೆ ನನಗೆ. ನೀವು ಜನಸಾಮಾನ್ಯನಾಗಿ ಮಾತಾಡ್ತಿದ್ರೆ, ಹೌದು ಆ ಕೆಲಸ ಆಗ್ಬೇಕು ಆ ಕೆಲಸ ಆಗ್ಬೇಕು, ನಿಮ್ಮ ಬಗ್ಗೆ ಅಲ್ಲ ಇದು, ನಮ್ಮ ಇಡೀ ಪೊಲಿಟಿಕಲ್ ಸಿಸ್ಟಮ್ ಬಗ್ಗೆ ನಾವು ಮಾತಾಡ್ತಾ ಇರುವಂತದ್ದು. 13.5 ಟಿ ಎಂ ಸಿ ಕೊಟ್ಟಿದ್ದಾರೆ ಇವತ್ತು, 13.5, 4, 3 ಎಷ್ಟೋ ಒಂದಷ್ಟು ಸಿಗೋದಿತ್ತು ನಮಗೆ, ಆ ನೀರನ್ನ ರಿಸೀವ್ ಮಾಡಿಕೊಳ್ಳೋದಕ್ಕೆ ವ್ಯವಸ್ಥೆನೆ ನಾವು ಕಲ್ಪಿಸ್ಕೊಂಡಿಲ್ಲ. 5 ವರ್ಷದ ಹೋರಾಟ, ಬಲಿದಾನ, ಉಪವಾಸ, ರಸ್ತೆ ತಡೆ, ಅಷ್ಟು ಕೂಡ ನೀರು ತರೋದಕ್ಕಾಗಿತ್ತು. ಬಹುಶಃ ನಾಳೆಯಿಂದ ನಿಮ್ಮದೇ ಭಾಗದ ರೈತರು ಅಲ್ಲಿ ನ್ಯಾಯಾಧೀಕರಣ ಕೊಟ್ಟಿರುವ ನೀರನ್ನ ತಂದು ನಮ್ಮ ಜಮೀನಿಗೆ ತಲುಪಿಸಿ ಅಂತ ಇನ್ನೊಂದು ಸುತ್ತಿನ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ದಿಸ್ ಇಸ್ ದ ಅನ್ಫಾರ್ಚುನೇಟ್ ಪೊಲಿಟಿಕಲ್ ಸಿಸ್ಟಮ್ ಯು ಆರ್ ಹ್ಯಾವಿಂಗ್. ಅಲ್ಲಿಂದ ಅದು ಯೋಜನೆ ಪ್ರಾರಂಭ ಆಗುವುದನ್ನ ನಾವೆಲ್ಲರೂ ಕೂಡ ಅದಕ್ಕೆ ಪ್ರಯತ್ನ ಮಾಡಿ ಆ ನೀರನ್ನು ಮುಟ್ಟಿಸ್ತಕ್ಕಂಥದ್ದನ್ನ ನಾವು ವ್ಯವಸ್ಥೆ ಮಾಡ್ತೀವಿ. ಅದಕ್ಕೆ ಕೃಷ್ಣಾದಲ್ಲಿ ಏನಾಯ್ತು, ಫೀಲ್ಡ್ ಇರಿಗೇಷನ್ ಕೆನಾಲ್ಗಳನ್ನ ಮಾಡೋದಕ್ಕೆ ಯಾರದೇ ಸ್ಟೇ ಆರ್ಡರ್ಸ್ ಇರಲಿಲ್ಲ ಸರ್, ಯಾರ ತಡೆ ಇರಲಿಲ್ಲ.
ಸರ್ಕಾರಗಳ ತಮ್ಮ ಪಾಡಿಗೆ ತಾವು ಅದನ್ನ ಮಾಡಬಹುದಾಗಿತ್ತು. ಮಾಡಲಿಲ್ಲ ಅನ್ನೋದು ನಾಲ್ಕು ಸರ್ಕಾರಗಳು ಮಾಡಿಲ್ಲ. ಎಕ್ಸಾಕ್ಟ್ಲಿ ನಾಲ್ಕು ಸರ್ಕಾರಗಳು ಸುಮ್ಮನೆ ಕೂತ್ಕೊಂಡಿದೆ. ಹೋರಾಟಗಾರರ ಮೂಗಿಗೆ ಆಕ್ಚುಲಿ ತುಪ್ಪ ಹಚ್ಚಿದ್ದು ನ್ಯಾಯಾಧಿಕರಣ ಅಲ್ಲ, ಇಲ್ಲಿ ಆಡ್ತಾ ಇದ್ದ ಸರ್ಕಾರಗಳು. ಈ ಸರ್ಕಾರಗಳು ತುಪ್ಪ ಹಚ್ಚಿದೆ ಹೋರಾಟಗಾರರ ಮೂಗಿಗೆ ತುಪ್ಪವನ್ನ ಸರ್ಕಾರಗಳು, ನಮ್ಮ ಸರ್ಕಾರಗಳು ಹಚ್ಚಿರುವಂತದ್ದು. ಧನ್ಯವಾದ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಅವರೇ. ಸಿ ಸಿ ಪಾಟೀಲ್ ನರಗುಂದ ಶಾಸಕರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಬರ್ತೀನಿ ಒಂದೇ ನಿಮಿಷ, ನಾನು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ ತಡ್ರಿ, ಮಾತಾಡೋದಿದೆ ನಿಮ್ಮ ಹತ್ರ.